ಈಗಾಗಲೇ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಫಾರ್ಮಾ ಪಾರ್ಕ್ಗಳನ್ನು ನಾವು ದೇಶದಲ್ಲಿ ಕೊಡ್ತೀವಿ ಅಂತ. ಈ ಫಾರ್ಮಾ ಪಾರ್ಕ್ಗಳು ಆಗೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳು, ಫಾರ್ಮಾ ಪಾರ್ಕ್ ಅಂದರೆ ಮೆಡಿಸಿನ್ ಫ್ಯಾಕ್ಟ್ರಿಗಳು, ಇಡೀ ದೇಶದ ಮೆಡಿಸಿನ್ ಫ್ಯಾಕ್ಟ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಬರೋಕ್ಕೆ ಅವಕಾಶ ಇದೆ, ಶಿವಮೊಗ್ಗ ಜಿಲ್ಲೆಗೂ ಬರೋಕ್ಕೆ ಅವಕಾಶ ಇದೆ. ಅದಕ್ಕೆ ಬೇಕಾದಂಥ ಅಲೈಡ್ ಇಂಡಸ್ಟ್ರೀಸ್ಗಳು ಕೂಡ ಇಲ್ಲಿ ಆರಂಭ ಆಗುತ್ತೆ. ಪ್ಯಾಕಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಇರ್ಬೋದು, ವೇರ್ ಹೌಸಿಂಗ್ ಬಗ್ಗೆ ಇರ್ಬೋದು, ಆಮೇಲೆ ಕ್ಯಾಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರ್ಬೋದು. ಜೊತೆಗೆ ಬಹಳ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಟ್ರೈನಿಂಗಿಗೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಇಲ್ಲಿ ಆಗುತ್ತೆ. ಈ ರೀತಿ ಅನೇಕ ಕಾರ್ಯಕ್ರಮಗಳಾಗುತ್ತೆ. ವಿಶೇಷವಾಗಿ ಉದ್ಯೋಗಕ್ಕೆ ತುಂಬ ಅನುಕೂಲ ಆಗುತ್ತೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಮಸ್ಯೆ ಪರಿಹಾರ ಮಾಡೋದಕ್ಕೆ. ಇದಕ್ಕೋಸ್ಕರ ಈ ಒಂದು ಫಾರ್ಮಾ ಪ್ರಾಜೆಕ್ಟನ್ನು ಆಗಬೇಕು ಅನ್ನೋಂಥದ್ರದ ಬಗ್ಗೆ ಈಗಾಗಲೇ ಮಾನ್ಯ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಮತ್ತು ಫಾರ್ಮಸ್ಯೂಟಿಕಲ್ ಅಫೇರ್ಸ್ ಇದ್ರ ಮಂತ್ರಿಗಳು ಶ್ರೀಯುತ ಸದಾನಂದ ಗೌಡ್ರನ್ನ ನಾವು ಭೇಟಿ ಮಾಡಿದ್ದೇವೆ ಈಗಾಗಲೇ. ರಾಜ್ಯದ ಈ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿಗಳ ಅಸೋಸಿಯೇಷನ್ನ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ ನಾವು ಸದಾನಂದ ಗೌಡ್ರ ಭೇಟಿ ಮಾಡೋದಕ್ಕೆ, ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮಾನ್ಯ ನಿತಿನ್ ಗಡ್ಕರಿ ಅವ್ರಿಗೂ ಕೂಡ ಈ ಇಲಾಖೆಗೆ ಸಂಬಂಧ ಬರುತ್ತೆ. ಇಬ್ಬರೂ ಕೂಡ ನೀವು ರಾಜ್ಯ ಸರ್ಕಾರದಿಂದ ಇದಕ್ಕೆ ನೀವೇನು ಅನುಕೂಲ ಬೇಕು ಅದನ್ನು ಪ್ರಪೋಸಲ್ ಕಳಿಸಿ ನಾವು ಖಂಡಿತ ಅದಕ್ಕೆ ಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೊದಲನೇದು. ಇದಾದ ನಂತರ ದೆಹಲಿಯಿಂದನೇ ನಮ್ಮ ಕೈಗಾರಿಕಾ ಸಚಿವರಾದ ಮಾನ್ಯ ಕೆ ಜೆ ಜಾರ್ಜ್ ಅವ್ರಿಗೂ ಕೂಡ ನಾನು ಈಗಾಗಲೇ ಮಾತಾಡಿದ್ದೇನೆ. ನಾನು ಏನೇನು ಬೇಕೋ ಎಲ್ಲ ಸಹಕಾರ ಕೊಡ್ತೀನಿ ಅಂತ ಮಾತು ಜಾರ್ಜ್ ಅವರು ತಿಳಿಸಿದ್ದಾರೆ. ನಾಳೆ ದಿನ 27ನೇ ತಾರೀಕು ನಾಳೆ ಮಧ್ಯಾಹ್ನ 4 ಗಂಟೆಗೆ ಬೆಂಗಳೂರಿನ ವಿಕಾಸ ಜಾರ್ಜ್ ಅವ್ರ ಕಚೇರಿನಲ್ಲಿ ಇದಕ್ಕೋಸ್ಕರ ಒಂದು ವಿಶೇಷವಾದ ಸಭೆಯನ್ನು ಮಾನ್ಯ ಜಾರ್ಜ್ ಅವರು ಕರೆದಿದ್ದಾರೆ. ಆ ಸಭೆಗೆ ಈ ಫಾರ್ಮಸ್ಯೂಟಿಕಲ್ ಡಿಪಾರ್ಟ್ಮೆಂಟಿನ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರ ಹತ್ರ ನಾನು ಮಾತಾಡಿದ್ದೇನೆ, ಅವರು ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಅದಾದ ನಂತರ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಕೆ ಡಿ ಬಿನವರು ಇರ್ಬೋದು, ಬೇರೆ ಬೇರೆ ಯಾವ ಇಲಾಖೆ ಅಧಿಕಾರಿಗಳು ಬೇಕೋ ಅವರೆಲ್ಲರನ್ನು ಕೂಡ ನಾನು ಕರೆಸ್ತೀನಿ ಅನ್ನೋಂಥ ಮಾತನ್ನು ಈಗಾಗಲೇ ಜಾರ್ಜ್ ಅವರು ಹೇಳಿದ್ದಾರೆ.